ಇರೋ ಮಚ್ಚನ ಸುಟ್ಟಾಕಿ ಅಂತ ಫೋರ್ಸ್ ಮಾಡ್ದೆ. ಹಾಗಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳಬೇಕು. ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ ದೇವ್ರೆ, ಹಾಗಾಗಿ ನಾನು ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬಂದೆ. ಆದರೆ ಇವತ್ತು ಹೇಳ್ತೀನಿ ಕೇಳಿ, ಇನ್ಯಾವತ್ತೂ ನಾನು ನಿಮಗೆ ಈ ರೀತಿ ತೊಂದರೆ ಕೊಡೋದಕ್ಕೆ ಬರೋದಿಲ್ಲ. ನಾನು ನಿನ್ನ ಹೊರಡ್ತೀನಿ. ನನ್ನ ಕ್ಷಮಿಸ್ಬಿಡಿ, ಬರ್ತೀನಿ. ಹಲೋ, ಎಲ್ಲೋ ರಾಜೀವ, ಆಗ್ಲಿಂದ ಕಾಲ್ ಮಾಡ್ತಿದ್ದೀನಿ ಗೊತ್ತಾ, ಮನೆಗೆ ಬಂದ್ಯಾ? ಇಲ್ಲ ಸ್ನೇಹ, ಈಗ ಹೊರಡ್ತಾ ಇದ್ದೀನಿ. ಯಾಕೆ ಲೇಟ್ ಆಯ್ತು? ವರ್ಕ್ ಲೋಡ್ ಇತ್ತಾ? ಇಲ್ಲ, ಪರ್ಸನಲ್ ಕೆಲಸ ಇತ್ತು ಸ್ನೇಹ. ಈಗ ನಾನು ಮಾಡಿ ಬಂದಿರೋ ಕೆಲಸ ನಿಂಗೂ ಇಷ್ಟ ಆಗುತ್ತೆ. ಏನು ಅಂತಾನೂ ನೋಡಿದೆ, ರಿಮೂವ್ ಮಾಡಿ ಬರ್ತಾ ಇದ್ದೀನಿ. ನಾನು ಎದೆ ಬಗ್ಗದ್ರೆ ನನ್ನ ಎದೆಯಲ್ಲಿ ಪೂರ್ತಿ ನೀನೇ ಇರ್ತೀಯ. ಐ ಲವ್ ಯು.
ಹೋಗ್ಲಿ ರಂಜನ್ಪ, ಬಿಸ್ಲಿಗ್ ಬಾಡ್ಬಾರ್ದು, ಬೆಳಗ್ಗೆ ನೆನಿಬಾರ್ದು, ಬರಿಗಾಲಲ್ಲಿ ನಡಿಬಾರ್ದು ಅಂತ ನೋಡ್ಕೊತಾ ಇದ್ದ ನನ್ ಗಂಡಕ್ಕೆ ಈ ಕೈಗಳಿಗಿಂತ ಕೊಟ್ಬಿಟ್ಟಲ್ಲ. ಎಂತ ಪಾಪಿ ನಾನು, ಜನ್ಮ ಪೂರ್ತಿ ಈ ಕೈಗಳಿಂದ ಅವ್ರ ಸೇವೆ ಮಾಡ್ಬೇಕು ಅಂತ ಇದ್ದೆ. ಆದ್ರೆ ಈಗ ಇದೇ ಕೈಗಳಿಂದ ಅವ್ರಿಗೆ ಶಿಕ್ಷೆ ಕೊಟ್ಬಿಟ್ಟೆ. ಎಂತ ಪಾಪಿ ನಾನು. ಹೌದು, ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಬೇಕು, ಈ ಕೈಗಳಿಗೆ ಶಿಕ್ಷೆ ಆಗ್ಲೇಬೇಕು. ಹೌದು, ತಪ್ಪು ಮಾಡಿದ ಈ ಕೈಗಳಿಗೆ ಶಿಕ್ಷೆ ಆಗ್ಲೇಬೇಕು, ಆಗ್ಬೇಕು. ಏನ್ ಶಿಕ್ಷೆ ಕೊಡ್ಲಿ ನಾನೀಗ, ಏನ್ ಶಿಕ್ಷೆ. ಏನಿದು ಮಂಗಳ ಇನ್ನೂ ಎದ್ದಿಲ್ವಾ? ಅಲ್ಲ, ಇಷ್ಟೊತ್ತಿಗೆ ಎದ್ದು ಗುಡಿಸಿ ಸಾರಿಸಿ ರಂಗೋಲಿ ಹಾಕ್ತಾ ಇದ್ಲು, ಯಾಕೆ ಇನ್ನೂ ಎದ್ದಿಲ್ಲ? ಅವಳಿಗೆ ಇಷ್ಟೊತ್ತು ಮಲಗೋ ಅಭ್ಯಾಸ ಕೂಡ ಇಲ್ಲ, ಅಥವಾ ರಾತ್ರಿ ಇಡೀ ಮಲ್ಗೆ ಇಲ್ವಾ? ಮಂಗಳ, ಮಂಗಳ, ಬೇರೆ ಸುಡ್ತಾ ಇದೆ, ಕೈ ಬೇರೆ ಗಾಯ ಆಗಿದೆ. ಮಂಗಳ ಏನಾಯ್ತು? ಇವಳು ಬೇರೆ ಮಾತಾಡ್ತಿಲ್ಲ, ಇವಳಿಗೆ ಏನಾಯ್ತು ಅಂತ ನಾನು ಯಾರ ಹತ್ರ ಕೇಳಿ ತಿಳ್ಕೊಳ್ಳಿ? ಮಂಗಳ, ಅಯ್ಯೋ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಲ್ಲ. ಮಂಗಳ ಇದ್ದೇಳು, ಆಸ್ಪತ್ರೆಗೆ ಹೋಗೋಣ. ಖುಷಿ ಆಗ್ತಿದೆ ಗೊತ್ತಾ? ಏನ್ ಸ್ನೇಹಮ್ಮ ಇಷ್ಟೊಂದು ಖುಷಿ ಆಗಿದ್ದೀರಾ, ಏನಾಯ್ತು? ಅದು ಶೋಭಕ, ನನ್ ರಾಜೀವಂಗೆ ನಿನ್ ಬೆನ್ ಇಷ್ಟ ಇಲ್ಲ ಅಂತ ಹೇಳಿದ್ದೆ. ನೀವ್ ಅದಕ್ಕೆ ಯಾಕ್ ನೀನ್ ಆ ರೀತಿ ಎಲ್ಲ ಹೇಳಕ್ ಹೋದ್ರಿ ಅಂತ ಬೈದಿದ್ರಿ ತಾನೆ? ಆದ್ರೆ ರಾಜೀವ ಇವಾಗ ಅವನ್ ಬೆನ್ ಮೇಲಿರೋ ಹಚ್ಚನ ಅಳ್ಸ್ಕೊಂಡ್ಬಿಟ್ಟಿದಾನೆ ನೋಡಿ ಶೋಭಕ. ನನ್ ರಾಜೀವಂಗೆ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ, ನನ್ ವಾಯ್ಸ್ ಅಲ್ಲಿ ಏನೋ ಡಿಸ್ಟರ್ಬೆನ್ಸ್ ನೋಡಿ ತನ್ನ ಬೆನ್ ಮೇಲೆ ನನಗಿಷ್ಟ ಇಲ್ದಿರೋದ್ ಏನೋ ಇದೆ ಅಂತ ಯೋಚನೆ ಕೂಡ ಮಾಡ್ದೆ ಹೋಗಿ ಅದನ್ನ ರಿಮೂವ್ ಮಾಡಿಸ್ಬಿಟ್ಟಿದ್ದಾನೆ. ಅವನ್ ಎಷ್ಟು ಗ್ರೇಟ್ ಅಲ್ವಾ. ಇನ್ನು ಮಂಗಳ ಗೌರಿ ಅನ್ನೋ ಸಬ್ಜೆಕ್ಟು ನನ್ ಲೈಫಿಗೆ ಬರೋಕೆ ಸಾಧ್ಯನೇ ಇಲ್ಲ.
ಹೇಳ್ತಾರಲ್ಲ ನಂಬೋ ಅಂತ ವಿಚಾರನ? ನೋಡ್ದೇನೆ ಅದ್ರ ಆ ಮಂಗಳಗೌರಿ ಅನ್ನೋ ಹೆಸರು ನನ್ನ ಬೆನ್ ಮೇಲೆ ಯಾಕಿದೆ ಅಂತ ಅವ್ರು ಯೋಚನೆ ಮಾಡ್ತಿರ್ಲಿಲ್ವಾ ಸ್ನೇಹಮ್ಮ? ಬೆನ್ ಮೇಲಿರೋ ಮಚ್ಚೆನ ಅಳಸಾಕಿದಷ್ಟು ಸುಲಭವಾಗಿ ಎದೆಯಲ್ಲಿರೋ ನೆನಪನ್ನ ಅಳಸಾಕಕ್ಕಾಗಲ್ಲ ಸ್ನೇಹಮ್ಮ. ಇವತ್ತು ಅವ್ರಿಗೆ ಒಂದೂವರೆ ವರ್ಷದ ನೆನಪಿಲ್ಲ ಅನ್ನೋ ಕಾರಣಕ್ಕೆ ಮಂಗಳಗೌರಿ ಯಾರು ಅನ್ನೋದು ಗೊತ್ತಿಲ್ಲ. ಮುಂದೆ ನೆನಪಾದ್ರೆ ಅವಾಗ ಏನ್ ಮಾಡ್ತೀರಾ ಸ್ನೇಹಮ್ಮ ನೀವು? ಅವಾಗ ಮಂಗಳಗೌರಿ ರಾಜೀವಪ್ಪನ ಮನಸ್ಸಲ್ಲಿ ಶಾಶ್ವತವಾದ ಅಚ್ಚೆಯಾಗಿ ಉಳ್ಕೊತಾಳೆ. ಅವಾಗ ನಿಮ್ಮ ಗತಿ ಏನು? ರಾಜೀವಪ್ಪನಿಗೆ ನೆನಪರವರ್ಗೆ ಮಾತ್ರ. ಅಲ್ವಾ, ಏನಾಯ್ತು ಇವಳಿಗೆ? ಇಲ್ಲಿ ಯಾಕೆ ಬಂದಿದ್ದಾಳೆ? ಏನಾಗಿದೆಯೋ ಏನೋ, ತುಂಬಾ ಸುಸ್ತಾದಂಗೆ ಕಾಣ್ತಿದ್ದಾಳೆ. ಯಾಕಿರ್ಬೋದು? ಮಂಗಳಮ್ಮ, ಮಂಗಳಗೌರಮ್ಮ, ಮಂಗಳಗೌರಮ್ಮ, ಗೌರಮ್ಮ! ಮಂಗಳಗೌರಿಗೆ ಏನಾಯ್ತು? ಕ್ಷಮಿಸಿ, ನೀವ್ಯಾರು ಗೊತ್ತಾಗಿಲ್ಲ. ಮಂಗಳಗೌರಿ ನಿಮ್ಗೆ ಹೇಗೆ ಗೊತ್ತು? ಮಂಗಳಗೌರಿ ನಮ್ಮೂರವಳು, ನಾನೆತ್ತಿ ಆರಿಸಿದ ಮಗು. ನೀನು? ನಾನು ಅವಳು ಸ್ನೇಹಿತೆ, ಆಶ್ರಮದಲ್ಲಿ ಪರಿಚಯ ಆದವಳು. ಅಲ್ಲ, ಆ ಗೌರಿಗೆ ಏನಾಯ್ತು? ಅವಳು ಯಾಕೆ ಆಗಿದ್ದಾಳೆ? ಅವಳನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಅಷ್ಟಕ್ಕೂ ಅವಳ ಗಂಡ ಪೊಲೀಸ್ ಅಪ್ಪ ಎಲ್ಲಿ? ಗೌರಿಗೆ ಏನಾಗಿದೆ ಹೇಳಮ್ಮ. ಬದುಕಿಗೆ ಬೆಂಕಿ ಬಿದ್ದ ಸಂಕಟ ತೀರಿಸ್ಕೊಳ್ಳಕ್ಕೆ ಕೈಗೆ ಬೆಂಕಿ ಇಟ್ಕೊಂಡಿದ್ದಾಳೆ ಅಷ್ಟೇ. ಅವಳು ಬದುಕಿಗೆ ಏನಾಗಿದೆ? ಪೊಲೀಸ್ ಅಪ್ಪನ ಜೊತೆ ಸುಖವಾಗಿದ್ದಾಳೆ ತಾನೆ? ಸುಖವಾಗಿರ್ತಾ ಇದ್ಲು. ರಾಜೀವಪ್ಪ ಎಲ್ಲಾನು ಮರಿದಿದ್ರೆ ಹಾಗಾಗಿ ಅವ್ರಿಗೆ ಮಂಗಳಗೌರಿ ಯಾವುದೇ ವಿಚಾರನೂ ನೆನಪಿಲ್ಲ. ಅವನ್ಗೆ ತಲೆ ಮೇಲೆ ಫ್ಯಾನ್ ಬಿದ್ದು ಡಿಲೀಟ್ ಆಗಿದ್ದ ಎಲ್ಲ ಮೆಮೊರಿಗಳು ರಿಸ್ಟೋರ್ ಆಗೋಯ್ತಾಕ? ಬಾಯ್ ಮುಚ್ಕೊಂಡು
ಏನಾಯ್ತು ಆಶಿಶು? ಸುಟ್ಟಿರೋ ಗಾಯ ತರ ಇದೆಯಲ್ಲ ರಾಜೀವ, ಏನಾಯ್ತು, ಏನ್ ಮಾಡ್ಕೊಂಡೆ? ಅದಕ್ಕೆ ಅದು ನಿನ್ನೆ ರಾತ್ರಿ ಕಳ್ಬಟ್ಟಿ ಸಾರಾಯಿ ಮಾಡೋ ಗ್ಯಾಂಗ್ ಮೇಲೆ ರೇಡ್ ಮಾಡಕ್ ಹೋಗಿದ್ವಿ. ಅಲ್ಲಿದ್ದ ರೌಡಿಗಳು ಬೆಂಕಿ ಕೊಳ್ಳಿಯಲ್ಲಿ ಅಟ್ಯಾಕ್ ಮಾಡಿದ್ರು, ಅವಾಗ ಸ್ವಲ್ಪ ಗಾಯ ಆಯ್ತಷ್ಟೆ. ಒಂದೇ ಒಂದ್ ಮಾತ್ ನಮ್ಮನ್ನ ಕರೆಯೋದಲ್ವಾ? ಯಾಕೆ ಸುಮ್ನೆ ನಿಮ್ಗೆಲ್ಲ ಗಾಬರಿ ಮಾಡೋದು ಅಂತ ನಾನೇ ಸುಮ್ನೆ ಆಗ್ಬಿಟ್ಟೆ. ಅದಕ್ಕೆ ಏನೋ, ನೀನ್ ಇನ್ಮೇಲೆ ಸ್ವಲ್ಪ ಹುಷಾರಾಗಿರು. ಎಂತ ಕೆಲಸ ರಾಜೀವಪ್ಪನ ತಲೆ ಗೇಟ್ ಬಿದ್ದು ಒಂದೂವರೆ ವರ್ಷದ ಎಲ್ಲಾ ನೆನಪುಗಳನ್ನು ಮರ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಮಂಗಳ ಗೌರಿ ಯಾವುದೇ ವಿಚಾರನೂ ನೆನಪಿಲ್ಲ. ಅವ್ರ ಬೆನ್ನಲ್ಲಿ ಮಂಗಳ ಗೌರಿ ಅಂತ ಹಚ್ಚೆ ಇತ್ತು. ಅವ್ರ ಬೆನ್ನಲ್ಲಿರೋ ಮಂಗಳ ಗೌರಿ ಹೆಸರು ಅವ್ರಿಗೆ ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಅದಕ್ಕೆ ಮಂಗಳ ಕೈಯಲ್ಲಿ ಅದನ್ನ ಸುಡ್ಸಿದ್ರು. ನನ್ನ ಗಂಡನ ಮೈನ ಸುಟ್ಟೆ ಅಂತ ಅವಳು ಅವ್ಳ ಕೈನ ಸುಟ್ಕೊಂಡ್ಬಿಟ್ಲು. ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡ್ಬಂದೆ. ಅವ್ರು ಮರ್ತಿದ್ರೇನು? ನಿಮಗ್ ನೆನಪಿದೆ ಅಲ್ವಾ? ನೀವ್ ಹೇಳಕ್ಕೇನು? ಮಂಗಳ ಗೌರಿ ಹೇಳಕ್ ಬಿಡ್ಬೇಕಲ್ವಾ? ನಾನ್ ರಾಜು ಅವ್ರ ಬದುಕಿಗೆ ಅಪಶಕುನ, ಅವ್ರು ಸುಖವಾಗಿರ್ಲಿ ಅನ್ನೋದೇ ಅವಳ ಆಸೆ. ಅದಕ್ಕೆ ರಾಜೀವ್ ಅವರು ಸ್ನೇಹ ಅನ್ನೋ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡ್ರು. ನಾನೇ ಅವ್ರ ಹೆಂಡತಿ ಅಂತ ಹೇಳ್ದೆ ಸುಮ್ನಿದ್ದಾಳೆ. ಇದೆಲ್ಲ ನಾಟಕ, ಇದು ಒಂದು ಟಿವಿ ಕಾರ್ಯಕ್ರಮ. ಇದರಲ್ಲಿ ನನ್ನ ಪೊಲೀಸ್ ಅಪ್ಪಂದು ಸುಳ್ಳಾ